ಏನೋ ಇದು ಒಳ್ಳೆ ಮನುಷ್ಯನಿಗೆ ಯಾತಕ್ಕೆ ಈ ಕೃತಜ್ಞತೆಗಳು ಮತ್ತೆ ಒಬ್ಬರಿಗೆ ಹೆಲ್ಪ್ ಮಾಡೋದು ಧರ್ಮ ಕರ್ಮ ಇದೆಲ್ಲ ಯಾತಕ್ಕೆ ಬರೋದಿಲ್ಲ ಅಂತಂದ್ರೆ ಲೋಕವೇ ಅನ್ಯಾಯದ ರೂಟಲ್ಲಿದೆ, ಲೋಕವೇ ಮೋಸ ಮಾಡೋ ಜಾಗದಲ್ಲಿದೆ. ಇವತ್ತು ಆ ಸೋರಸ್ ಅಂತ ಒಬ್ರು ಇದು ನೋಡಿರ್ಬೇಕು ನೀವು ಟಿವಿನಲ್ಲಿ, ನರೇಂದ್ರ ಮೋದಿಯನ್ನು ಪೋಸ್ಟಿಂದ ಇಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಐ ಆಮ್ ನಾಟ್ ಎ ಪರ್ಸನಾಲಿಟಿ ಆಫ್ ನರೇಂದ್ರ ಮೋದಿ, ಬಟ್ ಎಲ್ರಿಗೂ ಗೊತ್ತು ಅವರನ್ನು ಬೇಡ ಬೇಡ ಅಂತ ದೂರ ಮಾಡೋರಿಗೂ ಕೂಡ ಆ ನರೇಂದ್ರ ಮೋದಿ ಅಂತನ್ನೋ ವ್ಯಕ್ತಿತ್ವ ಏನು ಅಂತನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನು ಮಾಡ್ತೀರಾ, ನಾನು ಯಾವುದೋ ಒಂದು ಬಣದಲ್ಲಿದ್ದೀನಿ, ಅಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿದೆ ಹೋದ್ರೆ ನನಗೆ ಪ್ರಮೋಷನ್ ಇಲ್ಲ, ಕಾರ್ಯಕರ್ತನಾಗಿದ್ದು ನಾನು ಮೇಲ್ಗಡೆ ಬರಬೇಕು, ನಾನೊಂದು ಎಮ್ ಎಲ್ ಎ ಸೀಟ್ ಸಿಗಬೇಕು ಅಂತಂದರೆ ಚಮಚಾಗಿರಿ ಮಾಡಬೇಕು, ಜಾಲರ ಹೊಡಿಬೇಕು, ಒಬ್ಬರನ್ನ ದೂರಬೇಕು. ಇದು ರಾಜಕೀಯ, ಇದು ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ಕೋಟಿ ಕೋಟಿ ಬಿಲಿಯನ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಹಾಕಿ ಅವನು ಇಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ನೀವು ನಮ್ಮ ಭಾರತ ದೇಶದಲ್ಲಿ ಎಷ್ಟೆಷ್ಟೋ ಪ್ರೈಮ್ ಮಿನಿಸ್ಟರ್ಗಳಿದ್ದರು, ಅವರು ಎಷ್ಟೆಷ್ಟೋ ದೇಶಗಳಿಗೆಲ್ಲ ಟ್ರಾವೆಲ್ ಮಾಡಿದ್ರು. ಈ ಅಪಾರ್ಟ್ಮೆಂಟ್ ಹೋಗಿ ಟ್ರಾವೆಲ್ ಮಾಡ್ತಾರೆ, ಇವರು ಟ್ರಾವೆಲ್ ಮಾಡಿದಂಗೆ ಯಾವ ಪ್ರೈಮ್ ಮಿನಿಸ್ಟರ್ ಟ್ರಾವೆಲ್ ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಕಂಟ್ರಿ ಕೊಟ್ಬಿಟ್ಬಿಟ್ರಿ ಅಪ್ಪ, ಇವನ್ನ ಎಲ್ಲ ಹುಡುಕೊಂಡು ಒಂದು ತೋಳ ಕೈ ಹಾಕೊಂಡು ಮಾತಾಡಿಸ್ತಾರೆ. ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮೀಟಿಂಗ್ ಎಲ್ಲ ಹೋಗ್ತಾರಲ್ಲ, ಇವರು ಸರಳವಾಗಿ ಇವರು ಹೋಗೋದಿರಲಿ, ಅವರೇ ಇವರು ನೋಡ್ಕೊಂಬರ್ತಾರೆ. ನಾನು ಒಂದು ಮೊನ್ನೆ ಒಂದು ಟಿವಿ ಒಂದು ಕ್ಲಿಪ್ಪಿಂಗ್ ನೋಡಿದೆ, ಜೋ ಬೈಡನ್ ಇವ್ರ ತೋಳ ಮೇಲೆ ಕೈ ಹಾಕಿ ಇವ್ರನ್ನ ಎಳಿತಾರೆ, ಏ ನನ್ನ ಕಡೆ ತಿರುಗಿಯಾ ಆ ಕಡೆ ಮಾತಾಡ್ದು ಹೇಳಬ್ಬ ಈ ಕಡೆ ತಿರುಗೋ ಹಾಗೆ ತಿರುಗಿಸ್ತಾರೆ ಇವ್ರನ್ನ. ಅಮೆರಿಕನ್ ಪ್ರೆಸಿಡೆಂಟು ನಮ್ಮನ್ನು ರೆಕಗ್ನೈಸ್ ಮಾಡೋದು ಹುಡುಗಾಟವ ಹೇಳಿ, ಇಡೀ ದೇಶದ ರಾಜರು ಅಮೆರಿಕ, ಅವರು ಇವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಇವರು ಗ್ರ್ಯಾಟಿಟ್ಯೂಡ್ ಎಟ್ಟಿದ್ದಿದ್ರೆ ಇವ್ರನ್ನ ಅವರು ರೆಕಗ್ನೈಸ್ ಮಾಡೋರು. ಎಲ್ಲರೂ ಎಲ್ಲರೂ ಮೂಸಲ್ಲ, ನೀವು ಗುಂಪಲ್ಲಿ ನೋಡಿ. ನೀವು ಮೊನ್ನೆ ಇಂಡೋನೇಷ್ಯಾದಲ್ಲಿ G20 ಕಾನ್ಫರೆನ್ಸ್ ನಡೀತು, ಆದರೆ ನೀವು ನೋಡಿ ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲ ಇದು ಬೇಕಾಗ್ತದೆ, ಸುಮ್ಮನೆ ನೋಡ್ತೀನಿ ನಾನು. ಅದೇನೊಂದು ಭವ್ಯತೆ, ಅದೇನೊಂದು ಸರಳತೆ, ಎಲ್ರಿಗೂ ಬರಲ್ಲ. ಕೆಲವು ಒಳ್ಳೆ ವ್ಯಕ್ತಿಗಳು ಯಾರೇ ಆಗಲಿ ಅವ್ರನ್ನ ನೋಡಿ ನಾವು ಕಲಿಬೇಕು ಒಳ್ಳೆ ವಿಚಾರಗಳನ್ನು. ಇಲ್ಲಿ ಪಾರ್ಟಿಗಿಟ್ಟಿ ಲೆಕ್ಕಕ್ಕೆ ಬರೋದಿಲ್ಲ, ಒಳ್ಳೆತನ ಯಾರ ಹತ್ರ ಇರುತ್ತೆ ಅದನ್ನು ಕಲಿಬೇಕು ನಾವು. ಆದರೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ, ನಮ್ಮ ಸುತ್ತ ಇರೋದೆಲ್ಲ ನೆಗೆಟಿವ್ ಇದೆ. ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಬಾಂದ್ರೆ ಬರುತ್ತಾ? ನೀವು ಹಾಕಿರೋದೇ ಕೊತ್ತಂಬರಿ ಬೀಜ, ಕರಿಬೇವಿನ ಸೊಪ್ಪು ಹೆಂಗೆ ಸಿಗುತ್ತೆ ನಿಮಗೆ? ಅಂದರೆ ಗಲೀಜು ಜೊತೆಗೆ ಬಾಳಬೇಕಾದ್ರೆ ನಾವು ಗಲೀಜಾಗೆ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ನೀವು ಗಲೀಜಾಗಿ ಇಲ್ಲದೆ ಹೋದರೆ ಏನು ಅಲ್ಲಿ ನೀವು ಬದುಕೋಕ್ಕಾಗಲ್ಲ. ಎಣ್ಣೆ ಹೊಡೆಯೋ ಜಾಗದಲ್ಲಿ ಎಣ್ಣೆ ಹೊಡಿಬೇಕು, ಕಳ್ಳತನ ಮಾಡೋ ಜಾಗದಲ್ಲಿ ಕಳ್ಳತನ ಹೊಡಿಬೇಕು. ಏ ಇಲ್ಲ ಇಲ್ಲ, ನಾನು ಬಂದು ಗಾಂಧಿ ಚಿಕ್ಕಪ್ಪನ ಮಗ ದೊಡ್ಡಪ್ಪನ, ಅಯ್ಯೋ ನಾವು ಬಂದಿರೋದೆ ದುಡ್ಡು ಹೊಡಿಯೋಕ್ಕೆ, ಗಾಂಧಿ ಅಂತ ಚಿಕ್ಕಪ್ಪ ಅಂತ ಹೋಗೋ, ಇಟ್ಕೊಳ್ಳಲ್ಲ ನಮ್ಮನ್ನು, ಕದಿಯೋ ಜಾಗದಲ್ಲಿ ಕದಿಬೇಕು, ಅವರೇ ಕಾಲು ಹಿಡಿದು ನಿಮ್ಮನ್ನು ದೂರ ತಳ್ಳಿಬಿಡ್ತಾರೆ. ಸೊ ಯಾವಾಗ ನಾವು ಲೋಕದ ಜೊತೆಗೆ ಹೊಂದ್ಕೊಂಡು ಹೋಗಬೇಕು ಅಂತ ನೆನೆಸ್ತೀವಿ, ನಮ್ಮಲ್ಲಿ ಒಳ್ಳೆ ಭಾವನೆಗಳು ಬರಲ್ಲ. ಯಾಕಂದರೆ ಇಡೀ ಲೋಕವೇ ನೆಗೆಟಿವ್ ಆಗಿದೆ. ಯಾರು ಯಾವ ಒಂದು ವ್ಯಕ್ತಿ ಹಠ ಮಾಡಿ ತನ್ನ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತೀನಿ ಅಂತ ಹಠ ಮಾಡ್ತಾರೆ ಆ ವ್ಯಕ್ತಿಗಳು ರೆಕಗ್ನೈಸ್ ಆಗ್ತಾರೆ ಲೋಕದಲ್ಲಿ. ಯಾರ ಕೈಯಲ್ಲೂ ಮಾಡೋಕ್ಕಾಗದಿದ್ರೆ ನೀವು ಮಾಡಿದ್ದೀರಲ್ಲ, ಒಂದೇ ಒಂದು ರಮಣ ಮಹರ್ಷಿ, ಒಂದೇ ಒಂದು ಶ್ರೀರಾಮಕೃಷ್ಣ ಪರಮಹಂಸ, ಒಬ್ಬನೇ ಒಬ್ಬ ಕೃಷ್ಣ, ಒಬ್ಬನೇ ಒಬ್ಬ ರಾಮ, ಎಷ್ಟು ರಾಮ ಬಂದಿದ್ದಾರೆ? ರಾಮನಿಗೆ ಒಬ್ಬನಿಗೆ ಮಾತ್ರ ರಾಮ ಟೆಂಪಲ್, ರಾಮ ಟೆಂಪಲ್ ಅಯೋಧ್ಯೆ, ಎಷ್ಟೋ ಜನಗಳು ಆದರೆ ರಾಮ ಆಗಿಲ್ವೇ? ರಾಮಕೃಷ್ಣ ಪರಮಹಂಸರು ಎಷ್ಟು ಜನ ರಾಮಕೃಷ್ಣ ಪರಮಹಂಸರಾದರು? ಇಲ್ಲವೇ, ಒಬ್ಬ ಮಾತ್ರ. ಯಾರು ಡಿಫರೆಂಟ್, ಈ ಡಿಫರೆಂಟ್ ಆಗಿರ್ತಾರೆ ಬೇರೆಯವ್ರಿಗಿನ್ನ, ಅವರು ರೆಕಗ್ನೈಸ್ ಮಾಡ್ಕೊಡ್ತಾರೆ. ಅಂದರೆ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಬೇಕು ಜೀವನದಲ್ಲಿ. ಸೊ ಇದೆಲ್ಲ ಸ್ಯಾಕ್ರಿಫೈಸು. ಲಾ ಆಫ್ ಅಟ್ರಾಕ್ಷನ್ ಅಂತ ಅನ್ನೋದು ಸುಮ್ಮನೆ ಕಣ್ಣು ಮುಚ್ಕೊಂಡು ನೀವು ನೆನೆಸು ಕೂತ್ಕೊಂಡು ನೆನೆಸ್ಬಿಟ್ರೆ ಎಲ್ಲ ನಡೆಯೋದಂತಿಲ್ಲ. ಗಲೀಜು ಒಳಗಡೆ ನೀವು ಒಳ್ಳೆಯದನ್ನು ಹಾಕ್ರೆ ಒಳ್ಳೆಯದು ಕೂಡ ಗಲೀಜೇ ಆಗೋದು. ಮನಸ್ಸನ್ನು ಪವಿತ್ರ ಮಾಡೋದೇ ಟೆಕ್ನಿಕ್ಕು, ಲಾ ಆಫ್ ಅಟ್ರಾಕ್ಷನ್. ಮನಸ್ಸು ಪವಿತ್ರವಾಗಬೇಕು.